ಡಾಕ್ಟರ್ ಮಾಲತಿ ಮಣಿಪಾಲ್ ಆಸ್ಪತ್ರೆ ಗರ್ಭಿಣಿ ಸ್ತ್ರೀ, ನವಜಾತ ಶಿಶುಗಳು ಮತ್ತು ಮಕ್ಕಳ ಆರೈಕೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಸೇವೆಯಲ್ಲಿ ನಿರತವಾಗಿದೆ. ತಮಗೆ ತಿಳಿದಿರುವಂತೆ 1991 ಇಸವಿಯಲ್ಲಿ ಮೇನ್ ಮಣಿಪಾಲ್ ಆಸ್ಪತ್ರೆ ಆರಂಭವಾಯಿತು. ತದನಂತರ ಈಗ ನಾವು ಬೆಂಗಳೂರಿನಲ್ಲಿ ಇನ್ನು 3 ಆಸ್ಪತ್ರೆಗಳನ್ನು ಆರಂಭಿಸಿಟ್ಟಿದೆ. 1 ಡಾಕ್ಟರ್ ಮಾಲತಿ ಮಣಿಪಾಲ್ ಹಾಸ್ಪಿಟಲ್ ಜಯನಗರ್, ಮಣಿಪಾಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ರಾಜರಾಜೇಶ್ವರಿ ನಗರ್ ಮತ್ತು ಮಣಿಪಾಲ್ ನಾರ್ತ್ ಸೈಡ್ ಹಾಸ್ಪಿಟಲ್ ಮಲ್ಲೇಶ್ವರಂ. ಡಾಕ್ಟರ್ ಮಾಲತಿ ಮಣಿಪಾಲ್ ಆಸ್ಪತ್ರೆಯ ಎಲ್ಲ ಸೇವೆಗಳ ಬಗ್ಗೆ ವಿವರಿಸಲು ಇಚ್ಛಿಸುತ್ತೇವೆ. ಅದರಲ್ಲಿ ಮುಖ್ಯವಾಗಿ ಇಂದು ತಾಯಿ ಮತ್ತು ಮಕ್ಕಳ ವಿಭಾಗಕ್ಕೆ ಸೇರಿದ ಸೇವೆಗಳ ಬಗ್ಗೆ ಪರಿಚಯ ಕೊಡುತ್ತೇವೆ. ನನ್ನ ಸಹೋದ್ಯೋಗಿಗಳು ತಮಗೆ ಇಲ್ಲಿರುವ ಅತ್ಯಂತ ವಿನೂತನವಾದ ನಿಯೋನೇಟಲ್ ICU ಹಾಗೂ ಪೀಡಿಯಾಟ್ರಿಕ್ ICU ಬಗ್ಗೆ ತಿಳಿಸಿಕೊಡುತ್ತಾರೆ. ಹಾಗೂ ತಮಗೆ ಅತ್ಯಂತ ಅವಶ್ಯಕವಾಗಿ ತಿಳಿಯಬೇಕಾದ ಅಂಶ ಏನೆಂದರೆ, ಯಾವುದೇ ಒಂದು ಹೆರಿಗೆಯ ಸಂದರ್ಭದಲ್ಲಿ ಆಗುವಂತಹ ಒಂದು ಎಮರ್ಜೆನ್ಸಿ ಸಿಚುಯೇಷನ್ಗೆ ನಿಯೋನೇಟಲ್ ICU ಹಾಗೂ ಮಕ್ಕಳ ಟ್ರೀಟ್ಮೆಂಟಲ್ಲಿ ಪೀಡಿಯಾಟ್ರಿಕ್ ICU ತುಂಬ ಪ್ರಮುಖವಾದ ಅಂಶ. ಸ್ತ್ರೀ ಗರ್ಭಧರಿಸಿದಾಗ ಅನೇಕ ಸಮಸ್ಯೆಗಳು ಕಂಡುಬರಬಹುದು. ಫಿಟ್ಸ್ನಂತಹ ಕಾಯಿಲೆಗಳು ಗರ್ಭಿಣಿ ಸ್ತ್ರೀಯರನ್ನು ಕಾಡುತ್ತಿದ್ದರೆ, ಆಕೆ ಅವಳಿ ಮಕ್ಕಳ ಗರ್ಭಿಣಿಯಾಗಿದ್ದಲ್ಲಿ ಮತ್ತು ಸ್ತ್ರೀರೋಗದಂತಹ ಸಮಸ್ಯೆಗಳು ಕಾಡುತ್ತಿದ್ದರೆ ಅದಕ್ಕೆ ಸೂಕ್ತವಾದ ಸ್ತ್ರೀರೋಗ ಮತ್ತು ಹೆರಿಗೆ ವಿಭಾಗದ ಅವಶ್ಯವಿರುತ್ತದೆ. ಹೆರಿಗೆಯ ಸಮಯದಲ್ಲಿ ಕಂಡುಬರುವ ಯಾವುದೇ ತೀವ್ರತರವಾದ ಸಮಸ್ಯೆಯನ್ನು ಎದುರಿಸಲು ಡಾಕ್ಟರ್ ಮಾಲತಿ ಮಣಿಪಾಲ್ ಆಸ್ಪತ್ರೆಯ ವೈದ್ಯ ತಂಡ ಮತ್ತು ಆಸ್ಪತ್ರೆಯ ಹೆರಿಗೆ ವಿಭಾಗ ಸದಾ ಸನ್ನದ್ಧವಾಗಿದೆ. ನಮ್ಮ ಗೈನೆಕ್ ಮತ್ತು ಆಬ್ಸೆಟಿಕ್ ಡಿಪಾರ್ಟ್ಮೆಂಟು ಈ ಒಂದು ಆಸ್ಪತ್ರೆಯಲ್ಲಿ ತುಂಬ ಚೆನ್ನಾಗಿದೆ. ಗರ್ಭಿಣಿಯರು ಮೊದಲನೇ ದಿನದಿಂದ ಕೊನೆಯವರೆಗೆ ಬಂದಾಗ ಅವರಿಗೆ ಬೇಕಾದ ಎಲ್ಲ ಟ್ರೀಟ್ಮೆಂಟು ಕೂಡ ಮತ್ತು ಡೆಲಿವರಿ ಕೂಡ ನಾವು ಇಲ್ಲೇ ಮಾಡಿಸ್ತೀವಿ. ಅವರು ಹೆರಿಗೆಗೆ ಬಂದಾಗ ಅವರಿಗೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೆ ಬಂದೆ ಅಂದು ಅರಿವೆ ಇರುವುದಿಲ್ಲ. ನಾವು ಹೆರಿಗೆ ರೂಮಲ್ಲಿ ಪೇಷಂಟಿಗೆ ನೋವೇ ಬೇಡ ಅಂತ ಹೇಳಿದರೆ ನಮ್ಮ ಎನೆಸ್ತೇಷ್ಯಾ ಸೀನಿಯರ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಎಪಿಡ್ಯೂರಲ್ ಎನೆಸ್ತೇಷ್ಯಾ ಕೊಟ್ಟು ಪೇನ್ಲೆಸ್ ಹೆರಿಗೆನೂ ಕೂಡ ಇಲ್ಲಿ ನಾವು ಮಾಡಿಸ್ತೀವಿ. ನಮ್ಮ ಹೆರಿಗೆ ರೂಮಲ್ಲಿ ಹೆರಿಗೆ ಪಾಟ್ಗಳಾಗಲಿ ಅಥವಾ ಮಾನಿಟ್ರಿಂಗ್ ಬೇಕಾದ ಎಲ್ಲ ಮಷಿನ್ಗಳು ಕೂಡ ಇವೆ. ನಮ್ಮ ಎಕ್ಸ್ಪೀರಿಯನ್ಸ್ ರಿಜಿಸ್ಟರ್ಗಳು ಈ ಎಲ್ಲ ಹೆರಿಗೆಗೆ ಅಂದರೆ ಮಗು ಒಂದೊಂದ್ಸಲ ಒಳಗಡೆ ಸುಸ್ತಾಗ್ತಾ ಇರ್ತದೆ ಅಥವಾ ತಾಯಿ ಸುಸ್ತಾಗ್ತಾ ಇರ್ತಾರೆ, ಇವನ್ನು ರೌಂಡ್ ದ ಕ್ಲಾಕ್ ಅಂದರೆ 24/7 ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಮತ್ತು ಏನು ಒಂದು ಚಿಕ್ಕ ಪ್ರಾಬ್ಲಮ್ ಇದ್ದರೂ ಕೂಡ ವಿದಿನ್ ಸೆಕೆಂಡ್ಸ್ ಕನ್ಸಲ್ಟೆಂಟ್ಸು ಹೆರಿಗೆ ರೂಮಿಗೆ ಬರ್ತಾರೆ. ಹೆರಿಗೆಗೆ ಒಂದೊಂದ್ಸಲ ತೊಂದರೆ ಆದಾಗ, ಬೇಕೇ ಬೇಕಾದಾಗ ಸಿಜೇರಿಯನ್ ಮಾಡಲಿಕ್ಕೆ ನಮ್ಮ ಆಪರೇಷನ್ ಥಿಯೇಟ್ರು ಯಾವಾಗಲೂ ರೆಡಿ ಇರುತ್ತೆ. ನಮ್ಮ ಸೀನಿಯರ್ ಎನೆಸ್ಥೆಟಿಸ್ಟು ಅದರ ಸಂಗಡ ಎಕ್ಸ್ಪೀರಿಯನ್ಸ್ ರಿಜಿಸ್ಟರ್ಸು ಕೂಡ ಎನೆಸ್ಥೆಶಿಯಾ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಇಮ್ಮಿಡಿಯೇಟ್ಲಿ ಪೇಷಂಟ್ ಶಿಫ್ಟ್ ಆದಮೇಲೆ ನಾವು ಸಿಜೇರಿಯನ್ನು ಏನೂ ಸೆಕೆಂಡ್ಸು ಕೂಡ ತಡ ಮಾಡದೆ ಮಗುವನ್ನು ಚೆನ್ನಾಗಿ ಸಿಜೇರಿಯನ್ ಮಾಡಿ ಅದನ್ನು ತೆಗಿತೀವಿ. ತೆಗೆದ ಮೇಲೆ ಕೆಲವು ಪೇಷಂಟ್ಸಿಗೆ ಕೆಲವೊಂದು ವರ್ಷಗಳ ನಂತರ ಸ್ಟೆಮ್ ಸೆಲ್ಸ್ ಪ್ರಿಸರ್ವೇಷನ್ ಬೇಕು ಅಂತ ಹೇಳ್ತಾರೆ. ಅಂಥವರಿಗೆ ನಾವು ಕಾರ್ಡ್ ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ಅದನ್ನು ಸ್ಟೆಮ್ ಸೆಲ್ ಪ್ರಿಸರ್ವೇಷನ್ಗೆ ಕಳಿಸ್ತೀವಿ. ಆ ಫೆಸಿಲಿಟಿ ಕೂಡ ಇಲ್ಲಿದೆ. ಹೆರಿಗೆ ಆದಮೇಲೆ ಅಥವಾ ಹೆರಿಗೆ ಮೊದಲೇ ಅಥವಾ ಹೆರಿಗೆ ಟೈಮಿಗೆ ಎಕ್ಲಾಮ್ಸಿಯಾ ಅಂತೇಳಿ ಕೆಲವೊಂದು ಸಲ ಫಿಟ್ಸ್ಗಳು ಬರೋ ಕಾಯಿಲೆಗಳಿರ್ತವೆ, ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಟ್ರೀಟ್ ಮಾಡಿ ಪೇಷಂಟ್ಗಳು ಇಲ್ಲಿ ಆರಾಮಾಗಿ ಟ್ರೀಟ್ಮೆಂಟ್ ತಗೊಂಡು ನಾವು ಅವರಿಗೆ ಕಳಿಸ್ತೇವೆ. ಪೇಷಂಟು ಇಲ್ಲಿ ಹೆರಿಗೆಗೆ ಬಂದಾಗ ಅಥವಾ ಆ್ಯಂಟಿನೇಟಲ್ ಚೆಕಪ್ನಲ್ಲಿದ್ದಾಗ ಅಥವಾ ಪೋಸ್ಟ್ನೇಟಲ್ ಪೀರಿಯಡ್ನಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಷನ್ ಆದರೂ ಕೂಡ ನಾವು ಇಲ್ಲೇ ಟ್ರೀಟ್ ಮಾಡ್ತೀವಿ. ಯಾಕಂತೇಳಿದರೆ ಪರ್ಟೇನಿಂಗ್ ಟು ಅದರ್ ಬ್ರ್ಯಾಂಚಸ್ ಲೈಕ್ ಯುರಾಲಜಿಸ್ಟು, ಫಿಸಿಷಿಯನ್ನು, ಕಾರ್ಡಿಯಾಲಜಿಸ್ಟು, ನೆಫ್ರಾಲಜಿಸ್ಟು ಇವರೆಲ್ಲರೂ ಕೂಡ ಒಂದೇ ಒಂದು ಅಂಬ್ರೆಲಾದಲ್ಲಿದ್ದಾರೆ ಇಲ್ಲಿ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಇಲ್ಲಿಂದ ಪೇಷಂಟ್ ಇಲ್ಲಿ ಒಳಗಡೆ ಬಂದಮೇಲೆ ಏನೇ ಕಾಂಪ್ಲಿಕೇಷನ್ ಆದರೂ ಕೂಡ, ಈಗ ಒಂದು ಪೇಷಂಟಿಗೆ ಡಯಾಲಿಸಿಸೇ ಬೇಕಾಯ್ತಪ್ಪ, ಒಂದು CTನೇ ಬೇಕಾಯ್ತಪ್ಪ, ಅಥವಾ ಯಾವುದೇ ಬ್ಲಡ್ ಇನ್ವೆಸ್ಟಿಗೇಷನ್ ಬೇಕಾಯ್ತಪ್ಪ, ಆವಾಗ ನಾವು ಇದೇ ಆಸ್ಪತ್ರೆಯಲ್ಲಿ ಇಲ್ಲೇ ಮಾಡ್ತೀವಿ. ಆ್ಯಂಡ್ ಮ್ಯಾನ್ ಪವರು ಕೂಡ ಆಲ್ ಬೆಸ್ಟ್ ಪಾಸಿಬಲ್ ಕನ್ಸಲ್ಟೆಂಟ್ಸ್ ಅವರಿಗೆ ಸಮನ್ ಮಾಡ್ತೀವಿ, ಅವ್ರು ಬರ್ತಾರೆ. ಅದರಿಂದ ಪೇಷಂಟಿಗೆ ಇದೊಂದು ಅಡ್ವಾಂಟೇಜ್. ಆ್ಯಂಡ್ ಇನ್ವೆಸ್ಟಿಗೇಷನ್ಸು ಕೂಡ
ಹೈಯರ್ ಎಂಡ್ ಇನ್ವೆಸ್ಟಿಗೇಷನ್ಸು ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ದು ಅವೆಲ್ಲ ಇನ್ವೆಸ್ಟಿಗೇಷನ್ಸು ಕೂಡ ಈ ನಮ್ಮ ಮಣಿಪಾಲದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆ್ಯಂಡ್ ಪೇಷಂಟ್ಗಳು ಕೂಡ ಐ ಥಿಂಕ್ ದೇ ಮಸ್ಟ್ ಬಿ ವೆರಿ ಹ್ಯಾಪಿ. ಹುಟ್ಟಿದ ತಕ್ಷಣ ಎಲ್ಲ ಮಕ್ಕಳು ಆರೋಗ್ಯಕರವಾಗಿರುವುದಿಲ್ಲ. ಕೆಲವು ಮಕ್ಕಳು ಅವಧಿಗೆ ಮುನ್ನ ಜನಿಸಿದರೆ, ಇನ್ನೂ ಕೆಲವು ಮಕ್ಕಳ ದೇಹದ ಅಂಗಗಳ ಬೆಳವಣಿಗೆ ಸಂಪೂರ್ಣವಾಗಿರದೇ ಇದ್ದರೆ ಸೂಕ್ತವಾದ ನವಜಾತ ಶಿಶುಗಳ ವಿಭಾಗ ಅವಶ್ಯಕವಾಗುತ್ತದೆ. ನವಜಾತ ಶಿಶುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಉಸಿರಾಟದ ತೊಂದರೆ, ಮೂತ್ರಜನಕಾಂಗದ ತೊಂದರೆ, ಡಿಹೈಡ್ರೇಷನ್ನಂತಹ ಸಮಸ್ಯೆಗಳನ್ನು ದಿಟ್ಟವಾಗಿ ಎದುರಿಸಲು ಸುಸಜ್ಜಿತವಾದ ಎನ್ಐಸಿಯು ವಿಭಾಗವನ್ನು ಡಾಕ್ಟರ್ ಮಾಲತಿ ಮಣಿಪಾಲ್ ಆಸ್ಪತ್ರೆ ಅಳವಡಿಸಿಕೊಂಡಿದೆ. ಈ ತೀವ್ರ ಘಟಕ ಚಿಕಿತ್ಸೆಯಲ್ಲಿ ನಾವು ಹಲವಾರು ರೀತಿಯ ಮಕ್ಕಳ ಕಾಯಿಲೆಗಳಿಗೆ ಶುಶ್ರೂಷೆಯನ್ನು ನೀಡ್ತೇವೆ. ಸಾಧಾರಣವಾಗಿ ಅತಿಸಾರ ಭೇದಿಯಾದಾಗ ದೇಹದಲ್ಲಿ ಲವಣಾಂಶಗಳು ಕಮ್ಮಿಯಾಗಿ ಅದರಿಂದ ಕೆಲವು ತೊಂದರೆಗಳು ಉಂಟಾಗ್ಬೋದು. ಅಂಥ ಮಕ್ಕಳಿಗೆ ರಕ್ತನಾಳದ ಮೂಲಕ ನಾವು ಐ ವಿ ಫ್ಲೂಯಿಡ್ಸನ್ನು ಹರಿಸಿ ಲವಣಗಳನ್ನು ಕೊಟ್ಟು ಅವರ ದೇಹಕ್ಕೆ ನೀರನ್ನು ತುಂಬುವ ಒಂದು ಡಿಹೈಡ್ರೇಷನ್ನ ತಪ್ಪಿಸಿ ಅದನ್ನು ತಪ್ಪಿಸ್ಬೋದು. ಕೆಲವೊಮ್ಮೆ ಶ್ವಾಸಕೋಶದ ನ್ಯುಮೋನಿಯಾ ಕಾಯಿಲೆ ಅಂತೇನು ಹೇಳ್ತೀವಿ, ಅದರಿಂದ ತೀವ್ರ ಉಸಿರಾಟದ ತೊಂದರೆಯಾಗಿ ಅದರಿಂದ ಉಸಿರಾಟದ ಕಷ್ಟ ಆಗಿ ಅದನ್ನು ಕೂಡ ನಾವು ಈ ತೀವ್ರ ಘಟಕ ಚಿಕಿತ್ಸೆಯಲ್ಲಿ ಇಟ್ಟು ಅದನ್ನು ಶುಶ್ರೂಷೆ ಮಾಡಬಹುದು. ಮತ್ತು ಕೆಲವೊಮ್ಮೆ ಈ ಉಸಿರಾಟದ ಕಷ್ಟ ಅತಿ ತೀವ್ರವಾಗಿ ದೇಹದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಿ ಅವರಿಗೆ ವೆಂಟಿಲೇಟರ್ ಮೆಷಿನ್ ಮೇಲೆ ಕೂಡ ನಾವು ಕೊಟ್ಟು ಅವರಿಗೆ ಉಸಿರಾಟದ ಸಹಾಯ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗುತ್ತೆ. ಬೆಳೆಯುವ ಮಕ್ಕಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಂಡುಬರಬಹುದು. ಅಲ್ಲದೆ ಮಕ್ಕಳನ್ನು ಅನೇಕ ಕಾಯಿಲೆಗಳು ಆವರಿಸಬಹುದು. ಎನ್ಐಸಿಯು ವಿಭಾಗ ನವಜಾತ ಶಿಶುಗಳ ಆರೈಕೆ ಮಾಡಿದರೆ ಪಿಐಸಿಯು ಅಥವಾ ಮಕ್ಕಳ ತುರ್ತು ನಿಗಾ ಘಟಕವು ಬೆಳೆಯುವ ಮಕ್ಕಳಲ್ಲಿ ಕಂಡುಬರುವ ಎಲ್ಲ ತೆರನಾದ ಗಂಭೀರ ಸಮಸ್ಯೆಗಳನ್ನು ಬಗೆಹರಿಸಲು ಡಾಕ್ಟರ್ ಮಾಲತಿ ಮಣಿಪಾಲ್ ಆಸ್ಪತ್ರೆಯ ಪಿಐಸಿಯು ವಿಭಾಗವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ವೈದ್ಯಕೀಯ ಸೇವೆಯಲ್ಲಿ ನಿರತವಾಗಿದೆ. ಮಕ್ಕಳ ತೀವ್ರ ಘಟಕ ಚಿಕಿತ್ಸಾ ವಿಭಾಗ ಮಕ್ಕಳ ಆರೋಗ್ಯದ ದಿಶೆಯಲ್ಲಿ ಒಂದು ವಿಶಿಷ್ಟ ರೀತಿಯ ಚಿಕಿತ್ಸೆಯನ್ನು ಕೊಡತಕ್ಕಂಥ ಇತ್ತೀಚೆಗೆ ಬಂದಿರುವಂಥ ಒಂದು ವಿಶೇಷ ವಿಭಾಗ. ಈ ಒಂದು ಘಟಕವನ್ನು ನಿಭಾಯಿಸಬೇಕಾದರೆ ಇದೇ ಒಂದು ತೀವ್ರ ಚಿಕಿತ್ಸೆಯಲ್ಲಿ ತರಬೇತಿ ಪಡೆದು ಅದರಲ್ಲಿ ನಿಪುಣರಾದಂಥ ಮಕ್ಕಳ ವೈದ್ಯರು ಈ ವಿಭಾಗವನ್ನು ನಡೆಸಬೇಕಾಗ್ತದೆ. ಮಕ್ಕಳಿಗೆ ಯಾಕೆ ತೀವ್ರ ಘಟಕ ಚಿಕಿತ್ಸೆ ಬಹಳ ಮುಖ್ಯ ಅಂತಂದರೆ, ಮಕ್ಕಳು ಬಹಳ ಸೂಕ್ಷ್ಮ ಜೀವಿಗಳು. ಅನಾರೋಗ್ಯತೆ ಪೀಡಿತ ಮಕ್ಕಳು ಗಂಟೆಯಿಂದ ಗಂಟೆಗೆ, ನಿಮಿಷದಿಂದ ನಿಮಿಷಕ್ಕೆ ಅವರ ಆರೋಗ್ಯ ಸ್ಥಿತಿ ಬದಲಾಯಿಸಬಹುದು. ಇದನ್ನು ನಾವು ತೀವ್ರವಾಗಿ ಗಮನದಲ್ಲಿಟ್ಟು ಅವರನ್ನು ಸಮಯಕ್ಕೆ ತಕ್ಕಂತೆ ಚಿಕಿತ್ಸೆ ನೀಡದೇ ಇದ್ದರೆ ಅವರ ಪರಿಸ್ಥಿತಿ ಉಲ್ಬಣವಾಗಿ ಅವರನ್ನು ಮರಣ ಹೊಂದ ಸಂದರ್ಭನೂ ಇದೆ. ಹೀಗಾಗಿ ಮಕ್ಕಳ ತೀವ್ರ ಘಟಕ ಚಿಕಿತ್ಸಾ ಒಂದು ತನ್ನದೇ ಆದ ಒಂದು ವಿಶಿಷ್ಟ ಸ್ಥಾನವನ್ನು ಮಕ್ಕಳ ಆರೋಗ್ಯದ ದಿಶೆಯಲ್ಲಿ ಪಡೆದಿದೆ. ಈ ಮಕ್ಕಳ ತೀವ್ರ ಘಟಕ ಚಿಕಿತ್ಸೆಯಲ್ಲಿ ನಾವು ಬರೀ ಎಕ್ವಿಪ್ಮೆಂಟ್ ಅಂದರೆ ಸಲಕರಣೆಗಳಿಂದನೇ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ವಿಶೇಷ ತರಬೇತಿ ಪಡೆದ ವೈದ್ಯರು, ದಾದಿಯರು ಮತ್ತು ಇನ್ನಿತರ ಸಹಾಯಕ ವಿಭಾಗಗಳು ಕೂಡ ಸಕಾರ್ಯಕವಾಗಿ ಕೆಲಸ ಮಾಡಬೇಕಾಗ್ತದೆ. ಈ ಒಂದು ತೀವ್ರ ಘಟಕ ಚಿಕಿತ್ಸೆಯಲ್ಲಿ ಹಲವಾರು ವಿಶಿಷ್ಟವಾದ ಎಕ್ವಿಪ್ಮೆಂಟ್ ಬೇಕಾಗ್ತದೆ. ವೆಂಟಿಲೇಟರ್ ಆಗ್ಬೋದು, ಪಲ್ಸ್ ಆಕ್ಸಿಮೀಟರ್ ಆಗ್ಬೋದು, ಮಲ್ಟಿ ಸಿಸ್ಟಮ್ ಮಾನಿಟರ್ ಆಗ್ಬೋದು, ಅಥವಾ ಇನ್ಯಾವುದೇ ಡಿಫಿಬ್ರಿಲೇಟರ್ ಆಗಿರ್ಬೋದು. ಇದೆಲ್ಲದನ್ನು ಹೊಂದಿರತಕ್ಕಂಥ ಒಂದು ಘಟಕಕ್ಕೆ ನಾವು ಮಕ್ಕಳ ತೀವ್ರ ಚಿಕಿತ್ಸಾ ಘಟಕ ಅಂತ ನಾವು ನಮೂದಿಸಬಹುದು. ಈ ಘಟಕ ಚೆನ್ನಾಗಿ ನಡೀಬೇಕಾದರೆ ವೈದ್ಯರುಗಳು ನಿಪುಣರಾಗಿರಬೇಕು, ಮುಖ್ಯಸ್ಥರು ಮತ್ತು ಅವರು ಕೈ ಕೆಳಗಿರುವ ಜೂನಿಯರ್ ಡಾಕ್ಟರ್ಸು ಕೂಡ ಈ ಒಂದು ತರಬೇತಿ ಪಡೆದಿರಬೇಕು. ಇದಲ್ಲದೆ ದಾದಿಯರು ಕೂಡ ತೀವ್ರ ಘಟಕ ಚಿಕಿತ್ಸೆಯಲ್ಲಿ ತರಬೇತಿಯನ್ನು ಪಡೆದಿರಬೇಕು. ನಮ್ಮ ಮಾಲತಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಇದೆಲ್ಲ ಕೂಡ ಹೊಂದಿದೆ. ಇನ್ನು ಕೆಲವು ಜೂನಿಯರ್ ವೈದ್ಯರಿಗೆ ಇದು ತೀವ್ರ ಚಿಕಿತ್ಸಾ ಘಟಕದಲ್ಲಿ ತರಬೇತಿ ನೀಡುವಂಥ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡೋದಾಗಲಿ, ಇದೆಲ್ಲ ನಮ್ಮ ಉದ್ದೇಶ ಇದೆ. ಇದೆಲ್ಲ ಮುಂದಿಟ್ಕೊಂಡು ನಾವು ಜನಸಾಮಾನ್ಯರಿಗೆ ಅನುಕೂಲವಾಗ ಹಾಗೆ ಒಂದು ವ್ಯವಸ್ಥೆನ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೇವೆ ಅಂತ ಹೇಳೋದಕ್ಕೆ ನಾನು ಸಂತೋಷಪಡ್ತೇನೆ.